ನಿಮ್ಮೂರ ಸುದ್ದಿಯ ಜೊತೆ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿ ಕೊಡ್ತಿದೀವಿ ಈಗ ನಿಮಿಷ 10 ಸುದ್ದಿ 50 ಈಶ್ವರಪ್ಪ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿ ಹಿನ್ನೆಲೆ ಇದೊಂದು ದುರಾದೃಷ್ಟಕರ ಬೆಳವಣಿಗೆ ಪಕ್ಷದಲ್ಲಿ ನಡೆಯಬಾರದಿತ್ತು ಸಚಿವ ಸುರೇಶ್ ಕುಮಾರ್ ಸಾಹಸಸಿಂಹ ವಿಷ್ಣುವರ್ಧನರ 2ನೇ ವರ್ಷದ ಪುಣ್ಯ ಸ್ಮರಣೆ ಭಾರತಿ ವಿಷ್ಣುವರ್ಧನರಿಂದ ವಿಷ್ಣು ಸಮಾಧಿಗೆ ಪೂಜೆ ರಕ್ತದಾನ ಆರೋಗ್ಯ ತಪಾಸಣೆ ಶಿಬಿರ ಅಂಗವಿಕಲರಿಗೆ ವೀಲ್ ಚೇರ್ ವಿತರಣೆ ಚಿಕ್ಕಮಗಳೂರಿನ ಕಿಗ್ಗ ದೇವಸ್ಥಾನದ ಎದುರು ನಕ್ಸಲರ ಬ್ಯಾನರ್ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹುಲಿ ಯೋಜನೆ ಕೈಬಿಡಲು ಆಗ್ರಹ ಮತ್ತೆ ನಕ್ಸಲರಿಗಾಗಿ ಶೋಧ ಶಿವಮೊಗ್ಗದ ಹಳೆ ತೀರ್ಥಹಳ್ಳಿ ರಸ್ತೆ ಬಳಿ 30 ಕ್ಕೂ ಹೆಚ್ಚು ಭ್ರೂಣಗಳು ಪತ್ತೆ ತುಂಗಾನಗರ ಠಾಣಾ ವ್ಯಾಪ್ತಿಯಲ್ಲೂ 2ರಿಂದ 7 ತಿಂಗಳಿನ ಭ್ರೂಣಗಳು ಪತ್ತೆ ತಮಿಳುನಾಡು ಕರಾವಳಿಗೆ ಅಪ್ಪಳಿಸಿದ ಥೇನ್ ಚಂಡಮಾರುತ 140 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಿರುವ ಚಂಡಮಾರುತ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟ ಪಾಂಡಿಚೇರಿ ಆಂಧ್ರದ ರಾಯಲ್ ಸೀಮೆಯಲ್ಲೂ ಥೇನ್ ಚಂಡಮಾರುತದಿಂದ ಭಾರೀ ಮಳೆ ತಮಿಳುನಾಡಿಗೆ 6 ಕೇಂದ್ರ ವಿಪತ್ತು ರಕ್ಷಣಾ ದಳ ಆಂಧ್ರಕ್ಕೆ 2 ಕೇಂದ್ರ ವಿಪತ್ತು ರಕ್ಷಣಾ ದಳ ಆಗಮನ ರಾಜ್ಯದಲ್ಲೂ ಥೇನ್ ಚಂಡಮಾರುತದ ಎಫೆಕ್ಟ್ ಬೆಂಗಳೂರು ಚಾಮರಾಜನಗರದಲ್ಲೂ ನಿನ್ನೆ ರಾತ್ರಿಯಿಂದ ತುಂತುರು ಮಳೆ ವಾಹನ ಸಂಚಾರ ಜನಜೀವನ ಅಸ್ತವ್ಯಸ್ತ ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಮಂಗಿ ತಾಂಡದಲ್ಲಿ ಕುರಿ ಕಾಯುವ ಬಾಲಕನ ಮೇಲೆ ಚಿರತೆ ದಾಳಿ ಬಾಲಕ ವಿನೋದ್ಗೆ ಗಂಭೀರ ಗಾಯ ಕುರಿಯ ಮೇಲೆ ದಾಳಿ ಮಾಡಲು ಹೊಂಚು ಹಾಕಿದ್ದ ಚಿರತೆ ರಸ್ತೆ ಕಾಮಗಾರಿಗೆ ಸರ್ಕಾರದಿಂದ 35 ಲಕ್ಷ ಹಣ ಮಂಜೂರು ಹಳ್ಳ ಹಿಡಿದಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾಕರಮಠ ರಸ್ತೆ ಕಾಮಗಾರಿ ಕಾಮಗಾರಿಯ ವಿರುದ್ಧ ಜನ ಹೋರಾಟ ಬಾವಿಯಲ್ಲಿ ಬಿದ್ದ ಬಿಂದಿಗೆ ಹೊರತೆಗೆಯಲು ಹೋಗಿ ಇಬ್ಬರು ನೀರುಪಾಲು ಬೀದರ್ ನಗರದ ಪ್ರತಾಪ್ ನಗರದಲ್ಲಿ ಘಟನೆ ನೀರಿನಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ ಗುರುನಾಥ್ ಸ್ವಾಮಿ ಅನಿಲ್ ಕುಮಾರ್ ನೂತನ ರೋಬೋಟ್ಗಳನ್ನು ತಯಾರಿಸುತ್ತಾನೆ 9ನೇ ತರಗತಿ ಬಾಲಕ ಬಾಗಲಕೋಟೆಯ ಸೇಂಟ್ ಆನ್ಸ್ ಹೈಸ್ಕೂಲ್ನ ವಿನಯ್ ಗಂಟಿಮಠ ಸಾಧನೆ ರೈತರಿಗೆ ಉಪಯುಕ್ತವಾಗೋ ರೋಬೋಟ್ ತಯಾರಿಸುವ ಕನಸು ಪೊಲೀಸ್ ಕಮಿಷನರೇಟ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಹಿನ್ನೆಲೆ ಮಂಗಳೂರಿನಲ್ಲಿ ಪೊಲೀಸ್ ಮ್ಯಾರಥಾನ್ 100ಕ್ಕೂ ಹೆಚ್ಚು ಮಂದಿ ಪೊಲೀಸರು ಮ್ಯಾರಥಾನ್ನಲ್ಲಿ ಭಾಗಿ ಉತ್ತರ ಭಾರತದಲ್ಲಿ ಚಳಿಗೆ ತತ್ತರಿಸಿದ ಜನತೆ ವಾರಣಾಸಿಯಲ್ಲಿ ಬೆಳಕು ಹರಿದ್ರು ವಾಹನಗಳ ಹೆಡ್ಲೈಟ್ ಆನ್ ಹಲವು ರೈಲುಗಳ ಸಂಚಾರ ವಿಳಂಬ ಬೆಂಗಳೂರಿನಲ್ಲಿ ಅವರೆ ಮೇಳ ವಿವಿಪುರಂನಲ್ಲಿ ಅವರೆ ಕೊಳ್ಳಲು ಮುಗಿಬಿದ್ದ ಜನತೆ ಮೇಳಕ್ಕೆ ನಟಿ ತಾರಾ ಚಾಲನೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಎಡಗಣ್ಣಿನ ಆಪರೇಷನ್ ಯಶವಂತಪುರದ ನಾರಾಯಣ ನೇತ್ರಾಲಯದಲ್ಲಿ ಶಸ್ತ್ರಚಿಕಿತ್ಸೆ 1-2 ಗಂಟೆಗಳ ವಿಶ್ರಾಂತಿ ಬಳಿಕ ಡಿಸ್ಚಾರ್ಜ್ ಈಶ್ವರಪ್ಪ ವಿರುದ್ಧ ಯಡಿಯೂರಪ್ಪ ಆರೋಪಕ್ಕೆ ಪ್ರತಿಕ್ರಿಯಿಸಲು ಸಿಎಂ ನಕಾರ ಕೋರ್ ಕಮಿಟಿ ಸಭೆ ಕರೆಯೋದು ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟದ್ದು ಸಭೆಯಲ್ಲಿ ಪಾಲ್ಗೊಳ್ಳೋದು ಬಿಡೋದು ಯಡಿಯೂರಪ್ಪರಿಗೆ ಬಿಟ್ಟದ್ದು ಸದಾನಂದ ಗೌಡ ಆಕ್ಸಿಡೆಂಟ್ ಅಲ್ಲಿ ಕಾಲಿಗೆ ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿದ ಕಾಲನ್ನೇ ಕತ್ತರಿಸಿದ್ರು ಮೈಸೂರಿನ ಕೆಆರ್ ಆಸ್ಪತ್ರೆ ವೈದ್ಯರು ಸರಿಯಾಗಿ ಮೂಳೆಯನ್ನು ಜೋಡಿಸದೆ ಕೊಳೆಯುತ್ತಿದೆ ಕೆಆರ್ ನಗರದ ಕುಮಾರ್ ಕಾಲು ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರಭುದೇವ್ ವಿರುದ್ಧ ತನಿಖೆಗೆ ಸಿಎಂ ಸದಾನಂದ ಗೌಡ ಆದೇಶ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಿಂದ ತನಿಖೆ ತನಿಖೆ ವರದಿ ಆಧರಿಸಿ ಮುಂದಿನ ಕ್ರಮ ಅಂದ್ರು ಸಿಎಂ ಈಶ್ವರಪ್ಪ ನಿವಾಸಕ್ಕೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಭಾನುಪ್ರಕಾಶ್ ಭೇಟಿ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಗಿರೀಶ್ ಪಾಟೀಲ್ ಸಾಥ್ ಈಶ್ವರಪ್ಪ ಜೊತೆ ಮಾತುಕತೆ ಲೋಕಪಾಲ್ ಮಸೂದೆ ಜಾರಿಯಾಗದಿದ್ದಕ್ಕೆ ಬಿಜೆಪಿ ಕಾರಣ ಬಿಜೆಪಿ ವಿರುದ್ಧ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ವಾಗ್ದಾಳಿ ಲೋಕಪಾಲ್ ಮಸೂದೆ ಜಾರಿ ವಿಚಾರದಲ್ಲಿ ಬಿಜೆಪಿ ಮೇಲೆ ಗೂಬೆ ಕೂರಿಸಿದ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ವಾಗ್ದಾಳಿ ಪ್ರಧಾನಿ ರಾಜೀನಾಮೆಗೆ ಗಡ್ಕರಿ ಆಗ್ರಹ ನವದೆಹಲಿಯಲ್ಲಿ ದಟ್ಟ ಮಂಜು ಮಂಜು ಕವಿದ ವಾತಾವರಣದಿಂದಾಗಿ ವಾಹನ ಸವಾರರು ಮತ್ತು ಸಾರ್ವಜನಿಕರ ಪರದಾಟ 2011ರ ಟಾಪ್ ನಟಿಯರ ಪಟ್ಟಿಯಲ್ಲಿ ವಿದ್ಯಾಬಾಲನ್ಗೆ ಅಗ್ರಸ್ಥಾನ 2-3ನೇ ಸ್ಥಾನದಲ್ಲಿ ಕರೀನಾ ಪ್ರಿಯಾಂಕಾ 4ನೇ ಸ್ಥಾನದಲ್ಲಿ ಕತ್ರಿನಾ ಕೈಫ್ ಟಾಪ್ 5 ಬಾಲಿವುಡ್ ನಟರ ಪಟ್ಟಿಯಲ್ಲಿ ಸಲ್ಮಾನ್ ಖಾನ್ಗೆ ಅಗ್ರಸ್ಥಾನ 2ನೇ ಸ್ಥಾನದಲ್ಲಿ ಬಾಲಿವುಡ್ ಬಾದುಶಾ ಶಾರುಖ್ ರಣಬೀರ್ ಕಪೂರ್ ರಿತಿಕ್ ರೋಷನ್ ಅಮಿತಾಬ್ ತಲಾ 3-4-5ನೇ ಸ್ಥಾನದಲ್ಲಿ ಕೇಂದ್ರ ಸರ್ಕಾರ ಲೋಕಪಾಲ್ ಮಸೂದೆ ಜಾರಿಗೆ ಬದ್ಧವಾಗಿತ್ತು ಬಿಜೆಪಿ ಆರೋಪ ಅಚ್ಚರಿ ಮೂಡಿಸಿದೆ ಸಂಸದೀಯ ವ್ಯವಹಾರಗಳ ಸಚಿವ ಪವನ್ ಕುಮಾರ್ ಬನ್ಸಾಲ್ ಹೇಳಿಕೆ ವಿಷ್ಣುವರ್ಧನ್ 2ನೇ ಪುಣ್ಯತಿಥಿ ಹಿನ್ನೆಲೆ ಬಳ್ಳಾರಿಯ ವಿಷ್ಣುವರ್ಧನ್ ಪಾರ್ಕ್ನಲ್ಲಿ ವಿಷ್ಣು ಪುತ್ಥಳಿಗೆ ನಿರ್ದೇಶಕ ಎಸ್ವಿ ರಾಜೇಂದ್ರ ಸಿಂಗ್ ಬಾಬು ಮಾಲಾರ್ಪಣೆ
ತನ್ನ ಮುಂದಿನ ಚಿತ್ರ ಲಕ್ಕಿ ಅನ್ಲಕ್ಕಿಯಲ್ಲಿ ಹಾಡ್ತಾಳಂತೆ ಮಲ್ಲಿಕಾ ಹರಿಯಾಣ ಭಾಷೆಯಲ್ಲಿ ಹಾಡಲಿದ್ದಾಳೆ ಸೆಕ್ಸಿ ಕ್ವೀನ್ ಸದ್ಯದಲ್ಲೇ ರೆಡಿಯಾಗುತ್ತಂತೆ ಮಲ್ಲಿಕಾ ಆಲ್ಬಂ ಹಿಂದೂ ವಿರೋಧಿ ನೀತಿ ಆರೋಪ ಪೊಲೀಸ್ ಅಧಿಕಾರಿ ಮಹಂತೇಶ್ ಹೊಸಪೇಟ್ ವರ್ಗಾವಣೆಗೆ ಆಗ್ರಹ ಬಾಗಲಕೋಟೆ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ ಡಿಸೆಂಬರ್ 31ರಂದು ಜನಾರ್ದನ ರೆಡ್ಡಿ ತಾಯಿ ಪುಣ್ಯತಿಥಿ ಹಿನ್ನೆಲೆ ಮಧ್ಯಂತರ ಜಾಮೀನು ಕೋರಿ ರೆಡ್ಡಿ ಅರ್ಜಿ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಿದ ಸಿಬಿಐ ಜಾಮೀನು ಅರ್ಜಿ ವಜಾಗೊಳಿಸಿದ ನಂಪಲ್ಲಿ ಕೋರ್ಟ್ ಚಂಡೀಗಢದ ಮನೆಯೊಂದರಲ್ಲಿ ಚಿರತೆ ಪ್ರತ್ಯಕ್ಷ ಚಿರತೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಕಡೆಗೂ ಸೆರೆಸಿಕ್ತು ಚಿರತೆ ರಾಜ್ಯ ಬಿಜೆಪಿ ಮುಖಂಡರಲ್ಲಿ ಬಿಕ್ಕಟ್ಟು ಹಿನ್ನೆಲೆ ಬಿಕ್ಕಟ್ಟು ನಿವಾರಣೆಗೆ ತಕ್ಷಣವೇ ಬಿಜೆಪಿ ಶಾಸಕಾಂಗ ಸಭೆ ಕರೆಯಲಿ ಪಕ್ಷದಲ್ಲಿ ತಪ್ಪು ಮಾಡಿದವರಿಗೆ ಚೀಮಾರಿ ಹಾಕಬೇಕು ಸಚಿವ ಬಾಲಚಂದ್ರ ಜಾರಕಿಹೊಳಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಭೇಟಿಯಾದ ಆಂಧ್ರ ಸಿಎಂ ಕಿರಣ್ ಕುಮಾರ್ ರೆಡ್ಡಿ ದೆಹಲಿಯ ಸೋನಿಯಾ ನಿವಾಸದಲ್ಲಿ ಭೇಟಿ ತೆಲಂಗಾಣ ಸಮಸ್ಯೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೊಪ್ಪಳದಲ್ಲಿ ದಿವಂಗತ ಮಾಜಿ ಸಿಎಂ ಬಂಗಾರಪ್ಪ ಅವರಿಗೆ ಶ್ರದ್ಧಾಂಜಲಿ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದಿಂದ ಶ್ರದ್ಧಾಂಜಲಿ ಸಭೆ ಬಂಗಾರಪ್ಪ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಾಹಸ ಸಿಂಹ ವಿಷ್ಣುವರ್ಧನ್ ದ್ವಿತೀಯ ಪುಣ್ಯಸ್ಮರಣೆ ಹಿನ್ನೆಲೆ ಕೊಪ್ಪಳ ಪದವಿ ಕಾಲೇಜಿನಲ್ಲಿ ಬೆಳ್ಳಿ ಮಂಡಲದ ವತಿಯಿಂದ ಚಲನಚಿತ್ರೋತ್ಸವ ಹಮ್ಮಿಕೊಳ್ಳಲಾಗಿತ್ತು ವಿಷ್ಣುವರ್ಧನ್ ಅಭಿನಯದ ಸುಪ್ರಭಾತ ಚಲನಚಿತ್ರ ಪ್ರದರ್ಶನ ವರಕವಿ ಸರ್ವಜ್ಞ ಪ್ರಾಧಿಕಾರ ರಚನೆಗೆ ಆಗ್ರಹ ಜನರಿಗೆ ನೀಡಿದ ಭರವಸೆ ಈಡೇರಿಸದ ರಾಜ್ಯ ನಾಯಕರು ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಹಾವೇರಿಯ ಜನತೆ ಮಂಡ್ಯ ಮೂಡಾ ನಿವೇಶನ ಹಗರಣ ಬೇರೆಯವರಿಗೆ ಮಾರಾಟ ಮಾಡಿದ್ದ ನಿವೇಶನವನ್ನೇ ಮೂಡಾಕ್ಕೆ ವಾಪಸ್ಸು ಕೊಟ್ಟ ಶಾಸಕರು ಬಯಲಾಯಿತು ಮೂವರು ಜೆಡಿಎಸ್ ಶಾಸಕರ ನಿಜಬಣ್ಣ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಬಿಗಿ ಭದ್ರತೆ ಡಿಸೆಂಬರ್ 31ರ ರಾತ್ರಿಯಿಡಿ ಪೊಲೀಸರ ಗಸ್ತು ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಹೇಳಿಕೆ ಲೋಕಾಯುಕ್ತಕ್ಕೆ ಬನ್ನೂರಮಠ ನೇಮಕ ಅಸಾಧ್ಯ ನಾನು ನನ್ನ ನಿಲುವಿಗೆ ಬದ್ಧ ಲೋಕಾಯುಕ್ತ ನೇಮಕ ವಿಳಂಬಕ್ಕೆ ಸಿಎಂ ಹೊಣೆ ರಾಜ್ಯಪಾಲ ಭಾರದ್ವಾಜ್ ಹೇಳಿಕೆ ತುಮಕೂರು ಜಿಲ್ಲೆ ಪಾವಗಡದ ನಾಗಲಮಡಿಕೆಯಲ್ಲಿ ಮಡೆಸ್ನಾನ ಸುಬ್ರಹ್ಮಣ್ಯ ದೇಗುಲದಲ್ಲಿ ಎಂಜಲೆಲೆ ಮೇಲೆ ಉರುಳಿದ ಸಾವಿರಾರು ಭಕ್ತರು ಎಂಜಲೆಲೆ ತಲೆ ಮೇಲೆ ಹೊತ್ತು ಪ್ರದಕ್ಷಿಣೆ ಪದೇ ಪದೇ ಹೇಳಿಕೆಯಿಂದ ಯಡಿಯೂರಪ್ಪ ಮನನೊಂದಿದ್ದಾರೆ ಪಕ್ಷದ ನಾಯಕರು ಸಾಂತ್ವನ ಹೇಳಬೇಕು 40 ವರ್ಷ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ ರೇಣುಕಾಚಾರ್ಯ ಹೇನ್ ಚಂಡಮಾರುತದ ರುದ್ರನರ್ತನ ಬಿರುಗಾಳಿ ಸಹಿತ ಮಳೆಗೆ ತಮಿಳುನಾಡಿನಲ್ಲಿ 7 ಪಾಂಡಿಚೇರಿಯಲ್ಲಿ 3 ಮಂದಿ ದುರ್ಮರಣ ತಮಿಳುನಾಡಿನಲ್ಲಿ ಹೈ ಅಲರ್ಟ್ ಘೋಷಣೆ ಬಿಜಾಪುರ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಮೇಳ ಕೃಷಿ ವಸ್ತು ಪ್ರದರ್ಶನ ಮತ್ತು ತಜ್ಞರೊಂದಿಗೆ ವಿಚಾರ ವಿನಿಮಯ ಮೇಳದಲ್ಲಿ ರೈತರು ಜನಪ್ರತಿನಿಧಿಗಳ ಕೊರತೆ ವಿಷ್ಣುವರ್ಧನ್ ಎರಡನೇ ಪುಣ್ಯಸ್ಮರಣೆ ಚಿತ್ರದುರ್ಗದ ಕರುವಿನಕಟ್ಟೆ ವೃತ್ತದಲ್ಲಿನ ವಿಷ್ಣು ಅಭಿಮಾನಿಗಳಿಂದ ಶ್ರದ್ಧಾಂಜಲಿ ಪೂಜೆಯನ್ನ ಮಾಡುವ ಮೂಲಕ ಗೌರವ ಸಲ್ಲಿಕೆ ಥೇನ್ ಚಂಡಮಾರುತ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಕೋಲಾರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪುಣ್ಯಸ್ಮರಣೆ ಗಜೇಂದ್ರ ಚಿತ್ರಮಂದಿರದಲ್ಲಿ ವಿಷ್ಣು ಅಭಿನಯದ ಗಜೇಂದ್ರ ಚಿತ್ರ ಉಚಿತ ಪ್ರದರ್ಶನ ವಿಷ್ಣು ಭಾವಚಿತ್ರಕ್ಕೆ ಅಭಿಮಾನಿಗಳ ಪೂಜೆ ಕೈಗಾ ಅಣುಸ್ಥಾವರ ವ್ಯಾಪ್ತಿಯ ಜನರ ಸ್ಥಳಾಂತರಕ್ಕೆ ಆಗ್ರಹ ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು 26ನೇ ದಿನವೂ ಮುಂದುವರಿದ ಪ್ರತಿಭಟನೆ ಸ್ಥಳಕ್ಕೆ ಸಂಸದ ಅನಂತಕುಮಾರ್ ಹೆಗಡೆ ಭೇಟಿ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಸರೋಜಿನಿ ಭಾರದ್ವಾಜ್ರಿಂದ ಯಾವುದೇ ತನಿಖೆ ಮಾಡದೆ ಅಸಂಬದ್ಧ ಹೇಳಿಕೆ ಆರೋಪ ತಕ್ಷಣ ಕ್ಷಮೆಯಾಚಿಸಲು ಮಾಸ್ ಸಂಸ್ಥೆ ಎಚ್ಚರಿಕೆ ಅಣ್ಣನಿಂದಲೇ ಸಹೋದರಿ ಮೇಲೆ ಅತ್ಯಾಚಾರ ಯತ್ನ ರಕ್ಷಣೆಗೆ ಬಂದ ಯುವತಿಯ ಸಹೋದರಿಯ ಕೈ ಮುರಿದ ಕಿರಾತಕ ಅಣ್ಣ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಜನ್ನೇನಹಳ್ಳಿಯಲ್ಲಿ ಘಟನೆ 2011ರ ಬಾಲಿವುಡ್ ಚಿತ್ರಗಳಲ್ಲಿ ಬಾಡಿಗಾರ್ಡ್ಗೆ ಅಗ್ರಸ್ಥಾನ ರಾವಣ್ ದಡ್ಡಿ ಪಿಕ್ಚರ್ಗೆ ತಲಾ 2-3ನೇ ಸ್ಥಾನ 4ನೇ ಸ್ಥಾನದಲ್ಲಿ ರೆಡಿ 5ನೇ ಸ್ಥಾನದಲ್ಲಿದೆ ಜಿಂದಗಿ ನಾ ಮಿಲೇಗಿ ದುಬಾರಾ ಮತ್ತು ಸಿಂಗಂ ಜನವರಿ 5ರಂದು ವೈಕುಂಠ ಏಕಾದಶಿ ಹಿನ್ನೆಲೆ ರಾಜ್ಯದ ಶ್ರೀನಿವಾಸ ಭಕ್ತಾದಿಗಳಿಗೆ 3 ಲಕ್ಷ ಲಾಡು ವಿತರಣೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ್ರಿಂದ ಲಡ್ಡು ವಿತರಣೆ ಬರದಿಂದ ನಡೆದಿದೆ ಲಡ್ಡು ತಯಾರಿ